ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತಿದ್ದೇವೆ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಮಾಡರ್ನ್ ಫುಡ್ಸ್, ಹೆವಿ ವರ್ಕ್ಲೋಡ್ ಹಾಗೂ ಹೈಪರ್ ಟೆನ್ಷನ್ ಇತ್ಯಾದಿಗಳು ನಮ್ಮ ಆರೋಗ್ಯದ ಮೇಲೆ ಭಾರೀ ಪರಿಣಾಮವನ್ನು ಬೀರುತ್ತವೆ. ಇದರಿಂದಾಗಿ ಉಂಟಾಗುವ ವಿವಿಧ ಕಾಯಿಲೆಗಳನ್ನು ನಿಯಂತ್ರಿಸುವಲ್ಲಿ ನಾವು ಇತ್ತೀಚೆಗೆ ಔಷಧೀಯ ಗಿಡಗಳ ಉಪಯೋಗವನ್ನು ಯಥೇಚ್ಛವಾಗಿ ಮಾಡುತ್ತಿದ್ದೇವೆ. ಫ್ರೆಂಡ್ಸ್, ಎಗ್ರಿ ಎಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆ್ಯಂಟಿ ಡಯಾಬೆಟಿಕ್ ಪ್ರಾಪರ್ಟೀಸ್ ಅಂದರೆ ಮಧುಮೇಹ ನಿಯಂತ್ರಣ ಗುಣಗಳನ್ನು ಒಳಗೊಂಡಂತಹ ಕೋಸ್ಟಸ್ ಗಿಡ ಅಂದರೆ ಇನ್ಸುಲಿನ್ ಗಿಡದ ಔಷಧೀಯ ಗುಣಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಲಿದ್ದೇವೆ. ನಮ್ಮ ಚಾನೆಲ್ನ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಸ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ಸುಲಿನ್ ಗಿಡ ಒಂದು ಔಷಧೀಯ ಗಿಡವಾಗಿದೆ. ಇದನ್ನು ಕನ್ನಡದಲ್ಲಿ ಕೆಂಪು ಹೊನ್ನೆ ಎಂದು ಕರೆಯುತ್ತಾರೆ, ಹಾಗೂ ಇಂಗ್ಲಿಷ್ನಲ್ಲಿ ಇದನ್ನು ಫೆರಿಕೋಸ್ಟಸ್ ಅಥವಾ ಸ್ಪೈರಲ್ ಫ್ಲಾಗ್ ಎಂದು ಕರೆಯುತ್ತಾರೆ. ವೈಜ್ಞಾನಿಕವಾಗಿ ಇದನ್ನು ಕೆಮೆಕೋಸ್ಟಸ್ ಕಸ್ಪಿಡೇಡಸ್ ಎಂದು ಕರೆಯುತ್ತಾರೆ. ಈ ಗಿಡದ ಆ್ಯಂಟಿ ಡಯಾಬೆಟಿಕ್ ಗುಣಗಳಿಂದ ಭಾರತದಲ್ಲಿ ಇದು ಇನ್ಸುಲಿನ್ ಗಿಡ ಎಂದೇ ಪ್ರಸಿದ್ಧಿಯಾಗಿದೆ. ಅಂದರೆ ಇದೊಂದು ಮಧುಮೇಹಿಗಳಿಗೆ ಉಪಯೋಗವಾಗುವ ಔಷಧೀಯ ಗಿಡವಾಗಿದೆ. ಇದರ ಉಪಯೋಗ ಹೆಚ್ಚಾಗಿ ಏಕೆ ಮಾಡಬಹುದೆಂದರೆ ಇದನ್ನು ಕಡಿಮೆ ಖರ್ಚಲ್ಲಿ ಬೆಳೆಯಬಹುದು, ಹಾಗೂ ಇದರ ಸೇವನೆಯು ಆರೋಗ್ಯಕ್ಕೆ ಸೇಫ್ ಆಗಿರುತ್ತದೆ. ಇನ್ಸುಲಿನ್ ಗಿಡ ಶುಂಠಿ ಗಿಡದ ಜಾತಿಗೆ ಸೇರಿದೆ. ಇದರ ಮೂಲ ಈಸ್ಟರ್ನ್ ಬ್ರೆಜಿಲ್. ಇದು ಕರ್ನಾಟಕ, ಕೇರಳ ಹಾಗೂ ಇನ್ನೂ ಹಲವು ರಾಜ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಈ ಗಿಡದ ರೂಪದ ಬಗ್ಗೆ ನೋಡುವುದಾದರೆ ಇದು ಒಂದು ಚಿಕ್ಕ ಗಿಡ, ಸುಮಾರು 2 ಫೀಟ್ ಎತ್ತರ ಬೆಳೆಯುತ್ತದೆ. ಇದರ ದಿಂಡು ಅಂದರೆ ಸ್ಟೆಮ್ ಕೆಂಪು ನೇರಳೆ ಮಿಶ್ರಣ ಬಣ್ಣ ಹೊಂದಿದ್ದು ಸುಮಾರು 1/2 ಇಂಚಿನಷ್ಟು ದಪ್ಪಗಿರುತ್ತದೆ. ಇದರ ಎಲೆ ಉದ್ದಗಿದ್ದು ಹಸಿರು ಬಣ್ಣ ಹೊಂದಿರುತ್ತದೆ. ಇದರ ಎಲೆಯ ರುಚಿ ಸ್ವಲ್ಪ ಸಿಹಿ ಹಾಗೂ ಹುಳಿಯ ಮಿಶ್ರಣವಾಗಿದೆ. ಈ ಗಿಡವು ಕೆಂಪು ಹಳದಿ ಬಣ್ಣ ಮಿಶ್ರಿತವಾದ ಹೂ ಬಿಡುತ್ತದೆ. ಇವುಗಳ ಎಸಳುಗಳು ಸ್ವಲ್ಪ ಸಿಹಿಯಾಗಿದ್ದು ಕೆಲವು ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಈಗ ನಾವು ಇನ್ಸುಲಿನ್ ಗಿಡವನ್ನು ಎಲ್ಲಿ ಹಾಗೂ ಹೇಗೆ ಬೆಳೆಯಬಹುದು ಎಂದು ನೋಡೋಣ. ಇನ್ಸುಲಿನ್ ಗಿಡ ಮೆದುವಾದ ಮಣ್ಣಲ್ಲಿ ಹೆಚ್ಚು ನೀರಿನ ಅಂಶ ಇದ್ದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಈ ಗಿಡದ ಬೆಳವಣಿಗೆಗೆ ಸೂರ್ಯನ ಬೆಳಕು ತುಂಬ ಮುಖ್ಯ, ಆದರೆ ಇದು ಸ್ವಲ್ಪ ನೆರಳಲ್ಲಿ ಕೂಡ ಬೆಳೆಯುತ್ತದೆ. ಇದನ್ನು ಬೆಳೆಯಲು ಸಾವಯವ ಗೊಬ್ಬರದ ಉಪಯೋಗ ಮಾಡಬಹುದು. ಈ ಗಿಡವನ್ನು ಸ್ಟೆಮ್ ಕಟಿಂಗ್ ಅಂದರೆ ಕಾಂಡದ ತುಂಡುಗಳಿಂದ ಬೆಳೆಯಬಹುದು. ಸಾಮಾನ್ಯವಾಗಿ ಇದರ ಗಿಡವನ್ನು ಒಮ್ಮೆ ನೆಟ್ಟರೆ ಶುಂಠಿ ಗಿಡದ ತರ ಕಾಂಡದ ಬೇರು ಅಂದರೆ ರೈಸೋಮ್ನಿಂದ ಬೆಳೆಯುತ್ತಾ ಹೋಗುತ್ತದೆ. ಈ ಗಿಡದ ಬೆಳವಣಿಗೆ ಬೇಗನೆ ಆಗುವುದರಿಂದ ಇದನ್ನು ಬೆಳೆಯುವುದರಲ್ಲಿ ಹೆಚ್ಚಿನ ಪರಿಶ್ರಮ ಬೇಡ. ಸೊ ಫ್ರೆಂಡ್ಸ್, ಈಗ ನಾವು ಈ ಔಷಧೀಯ ಗಿಡದಿಂದ ಏನೆಲ್ಲ ಉಪಯೋಗಗಳಿವೆ ಎಂದು ನೋಡೋಣ. ನಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಅಂದರೆ ಗ್ಲೂಕೋಸ್ ಲೆವೆಲ್ ಅನ್ನು ಕಡಿಮೆ ಮಾಡಲು, ಅಂದರೆ ಮುಖ್ಯವಾಗಿ ಡಯಾಬಿಟಿಸ್ ಮೆಲಿಟಸ್ ಅನ್ನು ನಿಯಂತ್ರಿಸಲು, ಹಾಗೂ ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಲಡ್ ಪ್ರೆಷರ್, ಕಿಡ್ನಿ ಸಮಸ್ಯೆ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡಲು ಇದನ್ನು ಉಪಯೋಗಿಸಲಾಗುತ್ತದೆ. ಈ ಗಿಡದ ಉಪಯೋಗವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಅಥವಾ 2 ಎಲೆಯನ್ನು ಜಗಿದು ತಿನ್ನಬೇಕು. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರುವವರು ರಾತ್ರಿ ಕೂಡ 2 ಎಲೆ ಜಗಿದು ತಿನ್ನುವುದು ಉತ್ತಮ. ಜಗಿದು ತಿನ್ನುವುದರ ಬದಲಿಗೆ ಎಲೆಯನ್ನು ನೀರಿನಲ್ಲಿ ಕುದಿಸಿ ಬಿಸಿ ತಣ್ಣಗಾದ ಮೇಲೆ ಕೂಡ ಕುಡಿಯಬಹುದು. ಈ 2 ವಿಧಾನ ಅಲ್ಲದೆ ಇನ್ನೊಂದು ರೀತಿಯಲ್ಲೂ ಉಪಯೋಗಿಸಬಹುದು. ಈ ಗಿಡದ ಎಲೆಗಳನ್ನು ಒಣಗಿಸಿ ಹುಡಿ ಮಾಡಿ ಬೇಕಾದಾಗ 1 ಅಥವಾ 1/2 ಚಮಚ ಹುಡಿಯನ್ನು ನೀರಿಗೆ ಹಾಕಿ ಕರಗಿಸಿ ಕುಡಿಯಬಹುದು. ಒಂದು ಅಧ್ಯಯನದ ಪ್ರಕಾರ ಈ ಗಿಡದ ಎಲೆಗಳಲ್ಲಿ ವಿವಿಧ ಬಗೆಯ ಕಾರ್ಬೋಹೈಡ್ರೇಟ್ಸ್, ಟ್ರೈಟರ್ಪಿನಾಯ್ಡ್ಸ್, ಪ್ರೋಟೀನ್ಸ್, ಆಲ್ಕಲಾಯ್ಡ್ಸ್, ಟ್ಯಾನಿನ್ಸ್, ಸ್ಯಾಪನಿನ್ಸ್ ಹಾಗೂ ಫ್ಲೇವನಾಯ್ಡ್ಸ್ಗಳು ಅಧಿಕವಾಗಿ ಇರುವುದರಿಂದ ಡಯಾಬಿಟಿಸನ್ನು ನಿಯಂತ್ರಿಸುವಲ್ಲಿ
ಇವುಗಳು ಸಹಕರಿಸುತ್ತವೆ.